ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೋಡಿ, ನಾನು ಬಂದಿರತಕ್ಕಂಥ ಇವತ್ತಿನ ಮಾಹಿತಿ KSRTC ಡ್ರೈವರ್ಗಳಿಗೆ ಸಂಬಂಧಿಸಿದಂಥ ಮಾಹಿತಿಯಾಗಿದೆ. ಯಾಕೆಂದರೆ ನೋಡಿ, ಈಗ ನಿಗಮವು KSRTC ನಿಗಮವು ಈಗ ಡ್ರೈವರ್ಗಳಿಗೆ ಉಸಿರು ತಪಾಸಣೆಯನ್ನು ನಿಯಮಿತವಾಗಿ ಮಾಡೋದಕ್ಕೆ ಈಗ ರೆಡಿಯಾಗಿರ್ತಕ್ಕಂಥದ್ದು. ಯಾಕೆ ಅಂತಂದರೆ, ಕುಡುಕ ಡ್ರೈವರ್ಗಳಿಂದ ಈಗ ಅಪಘಾತ ಆಗ್ತಾ ಇರತಕ್ಕಂಥದ್ದು ಒಂದು ರೀಸನ್ ಆಗಿರೋದ್ರಿಂದ ಸೊ ಇವರಿಗೆ ಉಸಿರು ತಪಾಸಣೆಯನ್ನು ನಿಯಮಿತವಾಗಿ ಮಾಡೋದಕ್ಕೆ ಈಗ ನಿಗಮ ಮುಂದಾಗಿದೆ. ಸ್ನೇಹಿತರೆ, ಇದರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಡ್ರೈವರ್ಗಳು ಯಾರಿದ್ದೀರಿ ಅವರು ಇನ್ನು ಮುಂದೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಅಂದರೆ ಕುಡುಕ ಡ್ರೈವರ್ಗಳು ಯಾರಿದ್ದೀರಿ ಅವರು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾರ್ಯಾರಿಗೆ ಮಾಹಿತಿ ತಲುಪಿಲ್ಲ ಆ ಕಾರಣಕ್ಕೆ, ತಲುಪಲಿ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನೋಡಿ, ಕರ್ತವ್ಯದ ವೇಳೆ ಚಾಲಕರು ಮದ್ಯಪಾನ ಮಾಡುವುದನ್ನು ತಡೆಯಲು KSRTC ವತಿಯಿಂದ ಬಸ್ ಘಟಕಗಳಿಗೂ ಸೇರಿದಂತೆ ಇನ್ನಿತರ ಕಡೆಗಳಲ್ಲಿ ನಿಯಮಿತವಾಗಿ ಚಾಲನಾ ಸಿಬ್ಬಂದಿಯ ಉಸಿರು ತಪಾಸಣೆ ಮಾಡಲು ನಿರ್ಧರಿಸಲಾಗಿದೆ. KSRTC ಬಸ್ಗಳಿಂದ ಉಂಟಾಗುವ ಅಪಘಾತಕ್ಕೆ ಚಾಲನಾ ಸಿಬ್ಬಂದಿ ಬಸ್ ಚಾಲನೆ ಮಾಡುವ ಸಂದರ್ಭದಲ್ಲಿ ಮದ್ಯಪಾನ ಮಾಡುವುದು ಒಂದು ಕಾರಣವಾಗಿದೆ. ಈ ಕುರಿತು ಮಾರ್ಚ್ 26ರಂದು KSRTC ವ್ಯವಸ್ಥಾಪಕ ನಿರ್ದೇಶಕರ ಅಧ್ಯಕ್ಷತೆಯಲ್ಲಿ ನಡೆದ ಅಪಘಾತ ಪ್ರಕರಣಗಳ ವಿಶ್ಲೇಷಣಾ ಸಭೆಯಲ್ಲೂ ಚರ್ಚಿಸಲಾಗಿದೆ. ಅದಕ್ಕಾಗಿ ಚಾಲನಾ ಸಿಬ್ಬಂದಿ ಕರ್ತವ್ಯದ ವೇಳೆ ಮದ್ಯಪಾನ ಮಾಡುವುದನ್ನು ತಡೆಯಲು ಹೊಸ ಉಪಾಯ ಕಂಡುಕೊಳ್ಳಲಾಗಿದೆ. ಅದರಂತೆ ಘಟಕಗಳು ಸಿಬ್ಬಂದಿ ವಸತಿ ಸ್ಥಳ ಮತ್ತು ಮಾರ್ಗ ಮಧ್ಯದಲ್ಲಿನ ಜಾಗೃತಗೊಳಿಸುವ ಸ್ಥಳಗಳಲ್ಲಿ ಚಾಲನಾ ಸಿಬ್ಬಂದಿಯನ್ನು ಉಸಿರು ತಪಾಸಣಾ ಯಂತ್ರದ ಮೂಲಕ ತಪಾಸಣೆಗೊಳಪಡಿಸಲು ನಿರ್ಧರಿಸಲಾಗಿದೆ. ಈ ಕುರಿತು ನಿಗಮದ ಸಿಬ್ಬಂದಿ, ನೋಡಿ, ಭದ್ರತಾ ವಿಭಾಗದ ನಿರ್ದೇಶಕರು ಎಲ್ಲ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿಗೆ ಆದೇಶಿಸಿದ್ದು, ಘಟಕದಿಂದ ಬಸ್ಗಳನ್ನು ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ರಾತ್ರಿ ಸಂಚರಿಸುವ ವಾಹನಗಳ ಚಾಲನಾ ಸಿಬ್ಬಂದಿಯನ್ನು ನಿಗದಿಪಡಿಸಿರುವ ಸ್ಥಳಗಳಲ್ಲಿ ಕಡ್ಡಾಯವಾಗಿ ಉಸಿರು ತಪಾಸಣೆ ಯಂತ್ರದ ಮೂಲಕ ತಪಾಸಣೆ ನಡೆಸಬೇಕು. ಆ ಮೂಲಕ ಚಾಲನಾ ಸಿಬ್ಬಂದಿ ಮದ್ಯಪಾನ ಮಾಡಿಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಈಗ ಸೂಚಿಸಲಾಗಿದೆ. ಸ್ನೇಹಿತರೆ, ಸೊ KSRTC ಇದೊಂದು ಅಗತ್ಯವುಳ್ಳಂಥ ಸೇವೆ ನೀಡ್ತಾಯಿರ್ತಕ್ಕಂಥ, ಸಾರ್ವಜನಿಕ ಸೇವೆ ನೀಡ್ತಕ್ಕಂಥ ಒಂದು ನಿಗಮ ಆಗಿರೋದ್ರಿಂದ ಇದು ಡ್ರೈವರ್ಗಳ ಕೈನಲ್ಲೇ ಹಲವಾರು ಜೀವನಗಳಿರ್ತವೆ. ಸೊ ಆ ಕಾರಣಕ್ಕೋಸ್ಕರ ನಿಗಮ ಇದೊಂದು ನಿರ್ಧಾರವನ್ನು ಕೈಗೊಂಡಿರ್ತಕ್ಕಂಥದ್ದು ಒಳ್ಳೆಯ ಉದ್ದೇಶಕ್ಕೆ ಅಂತಲೇ ಭಾವಿಸ್ಬೋದು. ಸ್ನೇಹಿತರೆ, ಸೊ ಇದಿಷ್ಟು ಈ ಹೊತ್ತಿನ ಮಾಹಿತಿಯಾಗಿದೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಮತ್ತು ಮುಂದಿನ ವಿಡಿಯೋಲ್ಲಿ ನಿಮ್ಮ ಭೇಟಿ ಮಾಡ್ತೇನೆ. ನಮಸ್ಕಾರ.